ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮೀಜಿ ಅವರು ಬಳಸುತ್ತಿದ್ದ ಎಲ್ಲಾ ಕಾರುಗಳು ಈಗ ಮಠದ ಆವರಣದಲ್ಲಿ ನಿಂತಿವೆ. ಶಿವಕುಮಾರ ಸ್ವಾಮೀಜಿಗಳ ಬಳಿ ಅಂಬಾಸಿಡರ್ ಕಾರಿನಿಂದ ಹಿಡಿದು ಬೆಂಚ್ ಕಾರಿನವರೆಗೂ ಹಲವಾರು ಕಾರುಗಳಿದ್ದವು. ಈ ವಿಡಿಯೋದಲ್ಲಿ ನಾವು ಇವಿಷ್ಟು ಕಾರುಗಳಲ್ಲಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರಿಗೆ ಇಷ್ಟವಾಗಿದ್ದಂತಹ ಆ ಕಾರು ಯಾವುದೆಂಬುದನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡುತ್ತೇವೆ. ಅದಕ್ಕಿಂತ ಮುಂಚೆ ನೀವಿನ ನಮ್ಮ ಚಾನಲ್ ನ್ಯೂಸ್ ಕರ್ನಾಡ ಲೈವ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಆಗಿ ನ್ಯೂಸ್ ಕರ್ನಾಡ ಲೈವ್ ಚಾನಲ್ಗೆ ಮತ್ತು ಲೇಟೆಸ್ಟ್ ವಿಡಿಯೋ ಅಪ್ಡೇಟ್ಗಳಿಗಾಗಿ ತಪ್ಪದೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಬೆಂಚ್ ಸೇರಿದಂತೆ ಮಠದಲ್ಲಿರುವ ಬಹುತೇಕ ಕಾರುಗಳನ್ನು ಭಕ್ತರು ಶ್ರೀಗಳಿಗೆ ಉಡುಗೊರೆಯಾಗಿ ನೀಡಿದ್ದರು. ಆದರೆ ಶ್ರೀಗಳಿಗೆ ಅಚ್ಚುಮೆಚ್ಚಾಗಿದ್ದಂತಹ ಆ ಕಾರು ಮಾತ್ರ ಯಾವ ಭಕ್ತರು ಕೂಡ ಉಡುಗೊರೆಯಾಗಿ ನೀಡಿದ್ದಂಥದ್ದಲ್ಲ, ಶ್ರೀಗಳೇ ಸ್ವತಃ ಖರೀದಿ ಮಾಡಿದಂತಹ ಕಾರು. ಆ ಕಾರು ಬೇರೆ ಯಾವುದೂ ಅಲ್ಲ, ಡೋಡ್ಜ್ ಎಂಬ ಕಾರು. ಡೋಡ್ಜ್ ಕಾರನ್ನ 1948ರಲ್ಲಿ ಶ್ರೀಗಳು ಖರೀದಿ ಮಾಡಿದ್ದರು. ಹಾಗಾಗಿ ಸಹಜವಾಗಿಯೇ ತಾವು ಖರೀದಿ ಮಾಡಿದ ಆ ಕಾರು ಶ್ರೀಗಳ ಅಚ್ಚುಮೆಚ್ಚಿನ ಕಾರಾಗಿತ್ತು. ಈ ಕಾರಿನಲ್ಲೇ ಶ್ರೀಗಳು ದೂರ ದೂರದ ಊರುಗಳಿಗೆ ಪ್ರಯಾಣ ಮಾಡುತ್ತಿದ್ದರು. ಡೋಡ್ಜ್ ಕಾರಿನಲ್ಲಿ ಪ್ರಯಾಣಿಸುವಾಗ ಶ್ರೀಗಳು ಹಿಂದಿನ ಸೀಟಿನಲ್ಲಿ ಕುಳಿತು ಪುಸ್ತಕಗಳನ್ನು ಓದುತ್ತಿದ್ದರು. ಕಾರಿನಲ್ಲಿ ಶ್ರೀಗಳು ನಿದ್ರೆ ಮಾಡುತ್ತಿರಲಿಲ್ಲದಂತೆ 9-10 ಗಂಟೆಗಳ ಕಾಲ ಕಾರಿನಲ್ಲಿ ಪ್ರಯಾಣ ಮಾಡುತ್ತಿದ್ದರು. ಒಂದು ಕ್ಷಣವೂ ಕೂಡ ಅವರು ಕಾರು ಚಲಿಸುವಾಗ ನಿದ್ರೆ ಮಾಡುತ್ತಿರಲಿಲ್ಲದಂತೆ. ಇನ್ನು ತೀವ್ರ ಆಯಾಸವಾದಾಗ ಮಾತ್ರ ಕಾರನ್ನು ನಿಲ್ಲಿಸಿ ಕ್ಷಣಕಾಲ ವಿಶ್ರಾಂತಿಯನ್ನು ತೆಗೆದುಕೊಳ್ಳುತ್ತಿದ್ದರಂತೆ. ಡೋಡ್ಜ್ ಕಾರು ಕೆಲಸ ಮಾಡುವುದನ್ನು ನಿಲ್ಲಿಸಿದ ಮೇಲೆ ಶ್ರೀಗಳು ಅಂಬಾಸಿಡರ್ ಕಾರನ್ನು ಖರೀದಿ ಮಾಡಿದರು. ಇನ್ನು ಉಳಿದ ಕಾರುಗಳನ್ನು ಭಕ್ತಾದಿಗಳು ಶ್ರೀಗಳಿಗೆ ಉಡುಗೊರೆಯಾಗಿ ನೀಡಿದಂತಹ ಕಾರುಗಳಾಗಿದ್ದವಂತೆ. ಸದ್ಯ ಶ್ರೀಗಳ ಅಚ್ಚುಮೆಚ್ಚಾಗಿದ್ದಂತಹ ಡೋಡ್ಜ್ ಕಾರನ್ನ ಎಕ್ಸಿಬಿಷನ್ ಹಾಲ್ನಲ್ಲಿ ಪ್ರದರ್ಶನಕ್ಕಿಡಲು ಮಠದ ಆಡಳಿತ ಮಂಡಳಿ ನಿರ್ಧರಿಸಿದೆಯಂತೆ. ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಮಾಡಿ. ಥ್ಯಾಂಕ್ ಯು.